ಕಿಶನ್ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ. ಮೊಟ್ಟೆಯನ್ನು ಬೇಯಿಸಿ ಹಾಗೆ ತಿನ್ನೋದಕ್ಕೆ ಬದಲು ಈ ರೀತಿಯಲ್ಲಿ ಟೊಮೆಟೊ ಮಸಾಲ ಗ್ರೇವಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತು ಚಪಾತಿಗೆ ಪೂರಿಗೆ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದನ್ನು ಕೂಡ ತುಂಬಾ ಸುಲಭ. ಬನ್ನಿ, ಈಗ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಇದಕ್ಕೆ ಮೊದಲಿಗೆ ಮೊಟ್ಟೆಯನ್ನು ಬೇಯಿಸ್ಕೊಳ್ಬೇಕಲ್ವಾ. ಈಗ ನಾವು ಇದಕ್ಕೆ ಸುಮಾರು ಒಂದು 5-6 ಮೊಟ್ಟೆಯನ್ನು ಹಾಕ್ಕೊಂಡು ಈ ರೀತಿಯಲ್ಲಿ ಬೇಯಿಸಿಟ್ಕೊಳ್ತಾ ಇದ್ದೀವಿ. ಮೊಟ್ಟೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಈಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ಇದೆಲ್ಲ ಬೇಯಿಸೋಕ್ಕೆ ಮಸಾಲ ಪುಡಿಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲಿಗೆ ಒಂದು 1/4 ಸ್ಪೂನಷ್ಟು ಕಾಳುಮೆಣಸು, ಒಂದು 3-4 ಲವಂಗ, ಏಲಕ್ಕಿಕಾಯಿ 2, ಒಂದು ಪಲಾವ್ ಎಲೆ, ಧನಿಯಾ ಬೀಜ ಒಂದು 1/4 ಸ್ಪೂನಷ್ಟು, 1/4 ಸ್ಪೂನಷ್ಟು ಸೋಂಪು ಕಾಳು. ಈಗ ಇದಿಷ್ಟನ್ನು ಕೂಡ ಡ್ರೈ ಫ್ರೈ ಮಾಡ್ಕೊಳ್ಬೇಕು. ಇದ್ರ ಜೊತೆಗೇನೆ ಒಂದು 2-3 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ. ನಿಮಗೆ ಖಾರಕ್ಕೆ ಸ್ಪೀಕೋಸು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಈ ರೀತಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷ ಫ್ರೈ ಆದರೆ ಸಾಕು, ತುಂಬ ಹೊತ್ತೇನು ಫ್ರೈ ಮಾಡ್ಕೊಳ್ಳೋದು ಬೇಡ. ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲ ಸ್ವಲ್ಪ ಬಿಸಿಯಾಗಿದೆ, ಇಷ್ಟಾದರೆ ಸಾಕು. ಇದು ಫುಲ್ಲು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇದು ಆದಷ್ಟು ನುಣ್ಣಗಿರಲಿ ಪೌಡರು. ಈಗ ಇದನ್ನ ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ ಆದರೆ ಸಾಕು. ಈಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನಿಮಗೆ ಜಾಸ್ತಿ ಬೇಕು ಅನ್ಸೋ ನೀವು ಸ್ವಲ್ಪ ಜಾಸ್ತಿಯನ್ನು ಕೂಡ ಮಾಡ್ಕೊಳ್ಬೋದು. ಈಗ ನಾವಿದು ಒಂದು ಸರ್ಲಿಗೆ ಆಗೋಷ್ಟು ಮಾತ್ರ ಮಾಡ್ಕೊಂಡಿರೋದು. ಈಗ ಇದೇ ಪೌಡರ್ ಮಾಡಿಟ್ಕೊಂಡಿರೋಂಥ ಮಿಕ್ಸಿ ಜಾರ್ಗೆನೆ ಟೊಮೆಟೋನ ಹಾಕ್ಕೊಳ್ಳೋಣ. 3-4 ಟೊಮೆಟೋನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು, ಇಷ್ಟಾದರೆ ಸಾಕು. ಈಗ ಇನ್ನೊಂದು ಕಡೆ 10 ನಿಮಿಷ ಆದಮೇಲೆ ಮೊಟ್ಟೆ ಈ ರೀತಿಯಲ್ಲಿ ಬರ್ತಾ ಇದೆ ನೋಡಿ. ಇದನ್ನು ತಣ್ಣೀರಿಗೆ ಹಾಕ್ಕೊಂಡು ಈ ರೀತಿಯಲ್ಲಿ ಸಿಪ್ಪೆ ತೆಗೆದಿಟ್ಕೊಳ್ಬೇಕಾಗತ್ತೆ. ನಿಮಗೆ ಟೈಮ್ ಇತ್ತು ಅಂತಂದರೆ ಹಾಗೆ ಸ್ವಲ್ಪ ತಣ್ಣಗಾದ್ಮೇಲೆ ಕೂಡ ಈ ರೀತಿಯಲ್ಲಿ ಸುಲಿದಿಟ್ಕೊಳ್ಬೋದು. ಈಗ ಎಲ್ಲ ಮೊಟ್ಟೆಯನ್ನು ಕೂಡ ಇದೇ ರೀತಿಯಲ್ಲೇ ಸುಲಿದಿಟ್ಕೊಳ್ಳೋಣ. ಮೊಟ್ಟೆಯನ್ನೆಲ್ಲ ಸುಲಿದಿಟ್ಕೊಂಡ್ಮೇಲೆ 1/2 ಭಾಗಕ್ಕೆ ಕಟ್ ಮಾಡ್ಕೊಳ್ಬೇಕು. ಇನ್ನೊಂದು ಕಡೆ ಒಂದು ತವಾದ ಮೇಲೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಈ ತುಪ್ಪ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆಯನ್ನೆಲ್ಲ ಈ ರೀತಿಯಲ್ಲೇ ಕಟ್ ಮಾಡಿರೋ ಭಾಗ ಕೆಳಗಡೆ ಹೆಂಚಿನ ಮೇಲೆ ಹೋಗುವ ಹಾಗೆ ಒಂದೊಂದೇ ಜೋಡಿಸ್ಕೊಳ್ತಾ ಹೋಗಬೇಕಾಗತ್ತೆ ಈ ರೀತಿಯಲ್ಲಿ. ನೋಡಿ ಫ್ರೆಂಡ್ಸ್, ಈ ರೀತಿಯಲ್ಲಿ ಕಟ್ ಮಾಡಿ ಎಲ್ಲ ಹೆಂಚು ಮೇಲೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಉಪ್ಪನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ, ಯಾಕೆಂದರೆ ಮೊಟ್ಟೆ ಸ್ವಲ್ಪ ಸಪ್ಪೆ ಸಪ್ಪೆ ಇರತ್ತಲ್ವ, ಅದಕ್ಕೋಸ್ಕರ ಈ ರೀತಿಯಲ್ಲಿ ಉಪ್ಪು ಹಾಕ್ಕೊಳ್ಬೇಕಾಗತ್ತೆ. ಈಗ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಮತ್ತು ಇನ್ನೊಂದು ಕಡೆ ಒಂದು ಬಾಣಲಿಗೆ 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸಾಸಿವೆ ಎಲ್ಲ ಚಿಡ್ಲಿದ ಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಮೀಡಿಯಮ್ ಸೈಜು 2 ಈರುಳ್ಳಿಯನ್ನು ಉತ್ತುತ್ತಕ್ಕೆ ಕಟ್ ಮಾಡಿಕೊಂಡಿರೋದು ಹಾಕ್ಕೊಳ್ಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅದುವರೆಗೂ ಫ್ರೈ ಮಾಡ್ಕೊಳ್ತಾ ಹೋಗೋಣ. ಈಗ ಇದ್ರ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ಬೇಕಾಗತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಹೋಗೋಣ. ಈಗ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ 2-3 ಹಸಿಮೆಣಸಿನ್ಕಾಯಿ ಉತ್ತುತ್ತಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದು, ಮತ್ತು ಒಂದು ಕರಿ ಹಸಿ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಕೂಡ ಹಾಕ್ಕೊಂಡು ಈಗ ಇವಾಗ ಎಣ್ಣೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ, ಈರುಳ್ಳಿನೂ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ, ಇಷ್ಟಾದರೆ ಸಾಕು. ಈಗ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, 1/4 ಸ್ಪೂನಷ್ಟು ಅರಿಶಿನ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಈ ಒಗ್ಗರಣೆ ಜೊತೆನಲ್ಲೆಲ್ಲ ಹೊಂದ್ಕೊಳ್ಬೇಕು, ಅದುವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಇದಕ್ಕೆ ಟೊಮೆಟೊ ಹಣ್ಣನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಆಗಲೇ ಆ ಪೇಸ್ಟನ್ನು ಕೂಡ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ತುಂಬ ಜಾಸ್ತಿ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು, ತೆಳುವಾಗಿ ಬೇಕಂದರೆ ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಈಗ ಇದೆಲ್ಲ ಸ್ವಲ್ಪ ಬೆಂದಮೇಲೆ ಒಂದು ಮೊಟ್ಟೆಯನ್ನು ಈ ರೀತಿಯಲ್ಲಿ ಒಡೆದು ಹಾಕ್ಕೊಳ್ಬೇಕಾಗತ್ತೆ, ಒಗ್ಗರಣೆ ಜೊತೆಯಲ್ಲಿ ಹಾಕ್ಕೊಳ್ಳೋಣ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ, ಇಷ್ಟ ಆದರೆ ಸಾಕು.
ಈಗ ಇದಕ್ಕೆ ಒಂದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಮಸಾಲ ಪುಡಿ, ಈಗ ಅದನ್ನೆಲ್ಲ ಹಾಕ್ಕೊಳ್ಳೋಣ. 3-4 ಸ್ಪೂನಷ್ಟು ಹಾಕ್ಕೊಳ್ಬೇಕಾಗತ್ತೆ. ಈಗ ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಒಗ್ಗರಣೆ ಜೊತೆನ ಎಲ್ಲ ಹೊಂದ್ಕೊಳ್ಬೇಕಲ್ವ ಪೌಡರು, ಅದಕ್ಕೋಸ್ಕರ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಟೊಮೆಟೊ ಹಣ್ಣು ಕೂಡ ಸ್ವಲ್ಪ ಹಸಿ ವಾಸನೆ ಎಲ್ಲ ಕಡಿಮೆ ಆಗಿದೆ. ಇಷ್ಟಾದರೆ ಸಾಕು. ಈಗ ತಿನ್ನೋಣ. ಕುದಿ ಬರ್ತಾ ಇದೇನವ, ಆಗಲೇ ಕಟ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ ಮೊಟ್ಟೆ, ಆ ಮೊಟ್ಟೆನೆಲ್ಲ ಈ ರೀತಿ ನಾಳೆ ಒಂದೊಂದೇ ಯೋಕಣ್ಣ ಜೊತೆರಳಿ ಮೇಲ್ಮೇಲೆ ಇಟ್ಕೊಳ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿದೆ. ರೆಡ್ಡು ಮತ್ತು ವೈಟು ಗೋಲ್ಡ್ ಎಲ್ಲ ಮಿಕ್ಸ್ ಆದಮೇಲೆ ಒಳ್ಳೆ ಕಾಂಬಿನೇಷನು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದನ್ನೆಲ್ಲ ಎಲ್ಲ ಮೊಟ್ಟೆಗೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಮಿಕ್ಸ್ ಆದಮೇಲೆ ಇದೇ ಟೈಮ್ನಲ್ಲೇ ಒಲೆನ ಆಫ್ ಮಾಡ್ಕೊಳ್ಬೇಕಾಗತ್ತೆ. ನೋಡೋದಲ್ವ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ಈಜಿಯಾಗಿ ರುಚಿಕರವಾದ ಮೊಟ್ಟೆ ಟೊಮೆಟೊ ಮಸಾಲ ಫ್ರೈ ಮಾಡ್ಬೋದು ಅಂತ. ನೀವು ಕೂಡ ಮನೆಯಲ್ಲಿ ಈ ರೀತಿ ಸುಲಭವಾಗಿ ಟ್ರೈ ಮಾಡಿ ನೋಡಿ, ಮತ್ತು ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.